ಶಿವಮೊಗ್ಗ ಆಹಾರ ದಸರದಲ್ಲಿ ಕೇವಲ ಸಾರ್ವಜನಿಕರಿಗೆ ಇಡ್ಲಿ ತಿನ್ನುವಂತಹ ಸ್ಪರ್ಧೆ ಮಾತ್ರವಲ್ಲ, ಅರಣ್ಯ ಇಲಾಖೆ ಸಿಬ್ಬಂದಿಯವರಿಗೂ ಕೂಡ ಹಣ್ಣನ್ನ ತಿನ್ನುವಂತಹ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ಬನ್ನಿ, ಅಲ್ಲಿನ ಸ್ಪರ್ಧೆಯಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹೇಗೆ ಭಾಗವಹಿಸಿದ್ರು ಅಂತ ಸಿಬ್ಬಂದಿಗಳ ಮೂಲಕ ಮಾಡಿದರು. ಈ ಮಧ್ಯಭಾಗದಲ್ಲಿ ಯಾವ ಸಾರ್ವಜನಿಕ ಯಾರು ಕೂಡ ಸಾರ್ವಜನಿಕರು ಬರಬಾರದು. ಮಾಧ್ಯಮ ಮಿತ್ರರು ಹಾಗೇನೆ ತೀರ್ಪುಗಾರರು ಇಲಾಖೆಯ ಸಿಬ್ಬಂದಿಗಳನ್ನು ಹೊರತುಪಡಿಸಿ ಯಾರು ಕೂಡ ಕಾರ್ಯಕ್ರಮದ ಆರಂಭವನ್ನ ತಮ್ಮ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಮೂಲಕ ಮಾಡಿದರು. ಚಾನೆಲ್ಸ್ಗಳಿದೆ, ರಿಪಬ್ಲಿಕ್ ಅಲ್ಲಿ ಬರಬೇಕಲ್ಲ. ಜೋರಾಗಿ ಒಂದ್ಸಲ ರೆಡಿಯನ್ನೇ. ಈಗ ವಿಷಲ್ ಸ್ಟಾರ್ಟ್ ಆಗುತ್ತೆ. ಸೊ 2 ನಿಮಿಷ ಕಾಲಾವಕಾಶ ಇರುತ್ತೆ. ಫಸ್ಟ್ ವಿಷಲ್ ಆದ್ಮೇಲೆ ನೀವು ಬಾಳೆಹಣ್ಣು ಮಾಡಬೇಕು. ಅದಕ್ಕಿಂತ ಮುಂಚೆ ಆಗಿಲ್ಲ. ತೀರ್ಪುಗಾರರ ಚಾನೆಲ್ಸ್ಗಳಿದೆ, ರಿಪಬ್ಲಿಕ್ ಅಲ್ಲಿ ಬರಬೇಕಲ್ಲ. ಜೋರಾಗಿ ಒಂದ್ಸಲ ರೆಡಿಯನ್ನೇ. ಈಗ ವಿಷಲ್ ಸ್ಟಾರ್ಟ್ ಆಗುತ್ತೆ. ಸೊ 2 ನಿಮಿಷ ಕಾಲಾವಕಾಶ ಇರುತ್ತೆ. ಫಸ್ಟ್ ವಿಷಲ್ ಆದ್ಮೇಲೆ ನೀವು ಬಾಳೆಹಣ್ಣು ಮಾಡಬೇಕು. ಅದಕ್ಕಿಂತ ಮುಂಚೆ ಆಗಿಲ್ಲ. ತೀರ್ಪುಗಾರರ ಚಾನೆಲ್ಸ್ಗಳಿದೆ, ರಿಪಬ್ಲಿಕ್ ಅಲ್ಲಿ ಬರಬೇಕಲ್ಲ. ಜೋರಾಗಿ ಒಂದ್ಸಲ ರೆಡಿಯನ್ನೇ. ಈಗ ವಿಷಲ್ ಸ್ಟಾರ್ಟ್ ಆಗುತ್ತೆ. ಸೊ 2 ನಿಮಿಷ ಕಾಲಾವಕಾಶ ಇರುತ್ತೆ. ಫಸ್ಟ್ ಎಲ್ಲ ಚಪ್ಪಳ ಒಂದೇ ಒಂದಿಷ್ಟು ನಿಮ್ಮ ಅರಣ್ಯ ಇಲಾಖೆಯ ಮಹಿಳಾ ಸಿಬ್ಬಂದಿಗಳು ಬಾಳೆಹಣ್ಣನ್ನು ತಿಂತ ಇದ್ದಾರೆ. ಪ್ರತಿನಿತ್ಯ ಕೂಡ ಒಂದಿಷ್ಟು ಒತ್ತಡಗಳಲ್ಲಿ ಇರ್ತಾರೆ. ಎಲ್ಲ ಒತ್ತಡಗಳನ್ನ ಮರೆತು ಇವತ್ತೊಂದು ದಿನ ಆರಾಮಾಗಿ ಈ ಒಂದು ದಸರಾ ಸಂಭ್ರಮವನ್ನು ಸಂಬಂಧಿಸಿ ಆಹಾರ ದಸರಾ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಯ ಸ್ವಾಗತಗಳನ್ನು ಕೊಡ್ತಾ ಇದ್ದಾರೆ. ಒಂದು ನಿಮಿಷ ಆಗಿದೆ, ಇನ್ನು 1 ನಿಮಿಷ ಬಾಕಿ ಇದೆ. ಎಲ್ಲ ಚಪ್ಪಳ ಹೊಡೆದು ಒಂದಿಷ್ಟು ನಮ್ಮ ಅರಣ್ಯ ಇಲಾಖೆಯ ಮಹಿಳಾ ಸಿಬ್ಬಂದಿಗಳು ಬಾಳೆಹಣ್ಣನ್ನು ತಿಂತ ಇದ್ದಾರೆ. ಪ್ರತಿನಿತ್ಯ ಕೂಡ ಒಂದಿಷ್ಟು ಒತ್ತಡಗಳಲ್ಲಿ ಇರ್ತಾರೆ. ಎಲ್ಲ ಒತ್ತಡಗಳನ್ನ ಮರೆತು ಇವತ್ತೊಂದು ದಿನ ಆರಾಮಾಗಿ ಈ ಒಂದು ದಸರಾ ಸಂಭ್ರಮವನ್ನು ಸಂಬಂಧಿಸಿ ಆಹಾರ ದಸರಾ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಯ ಸ್ವಾಗತಗಳನ್ನು ಕೊಡ್ತಾ ಇದ್ದಾರೆ. ಒಂದು ನಿಮಿಷ ಆಗಿದೆ, ಇನ್ನು 1 ನಿಮಿಷ ಬಾಕಿ ಇದೆ. ಎಲ್ಲ ಚಪ್ಪಳ ಹೊಡೆದು ಒಂದಿಷ್ಟು ನಮ್ಮ ಅರಣ್ಯ ಇಲಾಖೆಯ ಮಹಿಳಾ ಸಿಬ್ಬಂದಿಗಳು ಬಾಳೆಹಣ್ಣನ್ನು ತಿಂತ ಇದ್ದಾರೆ. ಪ್ರತಿನಿತ್ಯ ಕೂಡ ಒಂದಿಷ್ಟು ಒತ್ತಡಗಳಲ್ಲಿ ಇರ್ತಾರೆ. ಎಲ್ಲ ಒತ್ತಡಗಳನ್ನ ಮರೆತು ಇವತ್ತೊಂದು ದಿನ ಆರಾಮಾಗಿ ಈ ಒಂದು ದಸರಾ ಸಂಭ್ರಮವನ್ನು ಸಂಬಂಧಿಸಿ ಆಹಾರ ದಸರಾ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಯ ಸ್ವಾಗತಗಳನ್ನು ಕೊಡ್ತಾ ಇದ್ದಾರೆ. ಒಂದು ನಿಮಿಷ ಆಗಿದೆ, ಇನ್ನು 1 ನಿಮಿಷ ಬಾಕಿ ಇದೆ. ಶಿವಮೊಗ್ಗ ಆಹಾರ ದಸರಾ ಶಿವಪ್ಪ ನಾಯಕ ವೃತ್ತದಲ್ಲಿ ಭರ್ಜರಿಯಿಂದ ನಡೆದಿದೆ. ಸಾರ್ವಜನಿಕರಿಗೆ ಇಡ್ಲಿ ತಿನ್ನುವಂತಹ ಸ್ಪರ್ಧೆಯನ್ನ ಹಮ್ಮಿಕೊಂಡಿದ್ರೆ, ಅರಣ್ಯ ಇಲಾಖೆ ಸಿಬ್ಬಂದಿಯವರಿಗೆ ಹಣ್ಣನ್ನ ತಿನ್ನುವಂತಹ ಸ್ಪರ್ಧೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲೂ ಕೂಡ ಮಹಿಳಾ ಅಭ್ಯರ್ಥಿಗಳಿಗೆ, ಮಹಿಳಾ ಸಿಬ್ಬಂದಿಗಳಿಗೆ ಪ್ರತ್ಯೇಕವಾದಂತಹ ಸ್ಪರ್ಧೆ, ಪುರುಷ ಸಿಬ್ಬಂದಿಯವರಿಗೆ ಪ್ರತ್ಯೇಕವಾದಂತಹ ಸ್ಪರ್ಧೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಬಾಳೆಹಣ್ಣನ್ನ ತಿನ್ನುವಂತಹ ಸ್ಪರ್ಧೆಯನ್ನ ನೆರವೇರಿಸಿಕೊಳ್ಳಲಾಯಿತು. ಈ ಒಂದು ಸ್ಪರ್ಧೆಯಲ್ಲಿ ಅನೇಕ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಕೂಡ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ರು. ಕಾರ್ಯಕ್ರಮದಲ್ಲಿ ಮಹಿಳಾ ವಿಭಾಗದಲ್ಲಿ ಪ್ರಥಮ ಬಹುಮಾನವನ್ನ ಮಂಜುಳಾ, 2ನೇ ಬಹುಮಾನವನ್ನ ರೇಖಾ, ಹಾಗೆ 3ನೇ ಬಹುಮಾನವನ್ನ ಶಶಿಕಲಾ ಅವರು ಗೆದ್ದಿದ್ದಾರೆ.
ಇನ್ನು ಪುರುಷ ವಿಭಾಗದಲ್ಲಿ ಅರಣ್ಯ ಸಿಬ್ಬಂದಿ ಇಲಾಖೆಯವರಿಗೆ ಹಮ್ಮಿಕೊಂಡಂತಹ ಹಣ್ಣು ತಿನ್ನುವಂತಹ ಸ್ಪರ್ಧೆಯಲ್ಲಿ ಪುರುಷ ವಿಭಾಗದಲ್ಲಿ ಪ್ರಸನ್ನ ಕುಮಾರ್ ಅವರು ಮೊದಲ ಬಹುಮಾನವನ್ನ, ಗಣೇಶ್ ಎನ್ಎಂ ಅವರು ಎರಡನೇ ಬಹುಮಾನವನ್ನ ಹಾಗೂ ಸೆಲ್ವಮಣಿ ಅವರು ಮೂರನೇ ಬಹುಮಾನವನ್ನ ಗೆಲ್ಲುವ ಮೂಲಕ ಎಲ್ಲರ ಗಮನ ಸೆಳೆದ್ರು. ದಯಮಾಡಿ ಮಧ್ಯಭಾಗದಲ್ಲಿ ಮಾಧ್ಯಮ ಮಿತ್ರರನ್ನ ಹೊರತುಪಡಿಸಿ ಯಾರು ಕೂಡ ನಿಂತ್ಕೋಬೇಡಿ. ಅವ್ರಿಗೂ ಕೂಡ ಶೂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಕಿಪ್ಪುಗಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಎಲ್ಲ ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳು ಹಾಗೂ ಆಯೋಜಕರು, ಆಹಾರ ದಾಸ ಸಮಿತಿ ಆಯೋಜಕರು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕಾಗಿ ಕೇಳ್ಕೊತಾ ಇದ್ದೀನಿ. ದಯಮಾಡಿ ಮಧ್ಯಭಾಗದಲ್ಲಿ ತಿರುಪುಗಾರರು ಮಾಧ್ಯಮ ಮಿತ್ರರನ್ನು ಹೊರತುಪಡಿಸಿ ಯಾರು ಕೂಡ ಮಧ್ಯದಲ್ಲಿ ನಿಂತ್ಕೋಬೇಡಿ. ಮೇಡಮ್, ದಯಮಾಡಿ ಕ್ರಮದ ಆರೋಪವನ್ನ ತಮ್ಮ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಮೂಲಕ ಮಾಡಿದರು. ದಯಮಾಡಿ ಈ ಮಧ್ಯಭಾಗದಲ್ಲಿ ಯಾವ ಸಾರ್ವಜನಿಕ ಯಾರು ಕೂಡ ಸಾರ್ವಜನಿಕರು ಬರಬಾರದು. ಮಾಧ್ಯಮ ಮಿತ್ರರು ಹಾಗೇನೆ ತೀರ್ಪುಗಾರರು ಇಲಾಖೆಯ ಸಿಬ್ಬಂದಿಗಳನ್ನು ಹೊರತುಪಡಿಸಿ ಯಾರು ಕೂಡ